ಪಂಚೇಂದ್ರಿಯಗಳೊಳಗೆ ಒಂದಕ್ಕೆ ಪ್ರಿಯನಾದಡೆ ಸಾಲದೆ ಸಪ್ತ ವ್ಯಸನಗಳೊಳಗೆ ಒಂದಕ್ಕೆ ಪ್ರಿಯನಾದಡೆ ಸಾಲದೆ ರತ್ನದ ಸಂಕಲೆಯಾದಡೇನು ಬಂಧನ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಪಂಚೇಂದ್ರಿಯಗಳೊಳಗೆ ಒಂದಕ್ಕೆ ಪ್ರಿಯನಾದಡೆ ಸಾಲದೆ ಸಪ್ತ ವ್ಯಸನಗಳೊಳಗೆ ಒಂದಕ್ಕೆ ಪ್ರಿಯನಾದಡೆ ಸಾಲದೆ ರತ್ನದ ಸಂಕಲೆಯಾದಡೇನು ಬಂಧನ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಮನುಷ್ಯ ಯಾವುದೇ ಬಗೆಯ ದುಶ್ಚಟಕ್ಕೆ, ಒಂದೇ ಬಗೆಯ ದುಶ್ಚಟಕ್ಕೆ ಒಳಗಾದರೂ ಅವನ ಇಡೀ ಬಾಳು ಸಂಪೂರ್ಣವಾಗಿ ನಾಶವಾಗ್ತದೆ. ತುಂಬಿದ ಹಡಗಿನಲ್ಲಿ ಯಾವುದೋ ಒಂದು ಕಡೆ ಒಂದು ಸಣ್ಣ ರಂಧ್ರ ಉಂಟಾದರೂ ಸಾಕು, ಇಡೀ ಹಡಗೆ ಕೆಲವೇ ಅವಧಿಯಲ್ಲಿ ಅದು ಮುಳುಗುವಂತೆ ಅವನ ಬದುಕೇ ನಾಶವಾಗುತ್ತೆ ಅನ್ನತಕ್ಕಂಥದ್ದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮಾನವ ಜೀವಿಯ ಮೈಮನದಲ್ಲಿ ಮೂಡುವ ಕೆಟ್ಟ ಬಯಕೆ ಮತ್ತು ಚಟಗಳು, ಚಟ ಅಂದರೆ ಬಿಡುಕಾಗುವುದೇ ಇಲ್ಲ ಅವನು ಆ ಕಲಿತದ್ದನ್ನು, ಚಟಗಳು ಅವನ ಇಡೀ ಬದುಕನ್ನೇ ಬಲಿ ತೆಗೆದುಕೊಳ್ಳುತ್ತವೆ ಎಂಬುದನ್ನು ತಿಳಿಸುತ್ತಾ ವ್ಯಕ್ತಿಯು ತನ್ನ ಮೈಮನದ ಒಲವು ನಲಿವುಗಳಿಗೆ ಕಾರಣವಾಗಿರುವ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಸಪ್ತ ವ್ಯಸನಗಳಿಂದ ದೂರವಾಗಿ ಬಾಳಬೇಕು ಎಂಬ ಇಂಗಿತವನ್ನು ಈ ವಚನದಲ್ಲಿ ಸೂಚಿಸಲಾಗಿದೆ. ನೋಡಿ, ಪಂಚೇಂದ್ರಿಯಗಳ ಒಳಗೆ, ಪಂಚೇಂದ್ರಿಯಗಳು ಯಾವುದು? ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಇವೆಲ್ಲ ಇವೆ. ನಮ್ಮ ಯಾವುದೇ ವ್ಯಕ್ತಿಯ, ನನ್ನನ್ನು ಒಳಗೊಂಡಂತೆ ನೀವು ನಾವೆಲ್ಲ, ನಮ್ಮೆಲ್ಲರ ಸಕಲ ಕ್ರಿಯೆಗಳಿಗೆ ಯಾವುದು ಕಾರಣ? ಈ ಐದು ಇಂದ್ರಿಯಗಳೇ ಕಾರಣ. ಹಾಗಾದರೆ ಈ ಪಂಚ ಇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ತೊಗಲು, ಇವೆಲ್ಲದರಲ್ಲಿ ಒಂದಕ್ಕೆ ಪ್ರಿಯನ್ ಆದಡೆ. ನಾವು ಐದಕ್ಕೂ ಅಲ್ಲ, ಇವು ಯಾವುದಾದರೂ ಒಂದಕ್ಕೆ ಪ್ರಿಯನ್. ಪ್ರಿಯ ಅಂದರೆ ಒಲವು ಇರತಕ್ಕಂಥದ್ದು, ಹೆಚ್ಚಿನ ಒಲವನ್ನು ತೋರಿಸುತ್ತ ಆ ಒಂದು ಇಂದ್ರಿಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ನಾವು ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಹಿಂಜರಿದೆ. ಆ ಒಂದು ಚಟಕ್ಕೆ ನಾವು ಒಳಗಾದರೆ, ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ, ಈ ಪಂಚೇಂದ್ರಿಯಗಳಿಂದ ಬರುವಂಥ ಸುಖದಲ್ಲಿ ಯಾವುದೋ ಒಂದು ಇಂದ್ರಿಯದ ಸುಖಕ್ಕಾಗಿಯೇ ಹಂಬಲಿಸ್ತೊಡಗಿದ್ರೆ ಪ್ರಿಯನಾದಡೆ ಸಾಲದೆ ಸಾಕಾಗೋದಿಲ್ವೇ? ಅಂದರೆ ಒಬ್ಬ ವ್ಯಕ್ತಿ ಹಾಳಾಗೋದಕ್ಕೆ ಪಂಚೇಂದ್ರಿಯಗಳು ಏನು ಕೆಡಬೇಕಾಗಿದ್ದಿಲ್ಲ, ಒಂದು ಇಂದ್ರಿಯದ ಚಟಕ್ಕೆ ಒಳಗಾದರೂ ಆಯಿತು. ಒಂದಕ್ಕೆ ಪ್ರಿಯನಾದಡೆ ಅಂದರೆ ಏನಂತ, ಐದು ಇಂದ್ರಿಯಗಳಲ್ಲಿ ಯಾವುದಾದರೂ ಒಂದು ಇಂದ್ರಿಯದ ಸೆಳೆತಕ್ಕೆ ಹೆಚ್ಚಾಗಿ ಸಿಲುಕಿದರೆ, ಒಳಗಾದರೆ ಅಂದರೆ ಕಣ್ಣು, ಕಣ್ಣಿನ ಮೂಲಕ ಯಾವಾಗಲೂ ಕೆಟ್ಟದ್ದನ್ನೇ ನೋಡ್ತಾ ಇರೋದು, ಕೆಟ್ಟದ್ದನ್ನೇ ನೋಡ್ತಾ 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 ಮನಸ್ಸೆಲ್ಲ ಚಿತ್ರ ಚಿತ್ರವಾಗಿ ನಾಶ ಆಗ್ತಾ ಇರ್ತದೆ. ಕಿವಿಯ ಮೂಲಕ ಕೆಟ್ಟ ಸುದ್ದಿಗಳನ್ನೇ ಕೇಳ್ತಾ ಇರತಕ್ಕಂಥದ್ದು, ಅತ್ಯಂತ ಆಘಾತಕಾರಿಯಾದ್ದನ್ನೇ ಕೇಳ್ತಾ 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 ಅವನ ಹೃದಯವೇ ಒಂದು ರೀತಿಯೇ ಕಲ್ಲೆ ಆಗೋಯ್ತದೆ. ಬೇಕಾದರೆ ಮೂಗಿನ ಮೂಲಕ ಕೆಟ್ಟ ವಾಸನೆಯನ್ನೇ ಅಗ್ರಾಣಿಸುತ್ತಿರುವುದು, ಮೂಸಿಸ್ತಾ ಇರೋದು. ನಾಲಿಗೆಯ ಮೂಲಕ ಕೆಟ್ಟ ರುಚಿ ಇರುವ ಪದಾರ್ಥಗಳನ್ನೇ ತಿಂತಾ ಇರತಕ್ಕಂಥದ್ದು. ಚರ್ಮದ ಮೂಲಕ ಕೆಟ್ಟ ರೀತಿಯ ಸ್ಪರ್ಶ ಸಂವೇದನೆಗಳನ್ನೇ ಪಡಿಬೇಕು ಅಂತ ಆಸೆ ಪಡ್ತಕ್ಕಂಥದ್ದು. ಹಾಗಾದರೆ ಈ ಪಂಚೇಂದ್ರಿಯಗಳ ಮೂಲಕ ಬರುವಂತಹ ನಾನಾ ರೀತಿಯಾಗಿರ್ತಕ್ಕಂಥ ಕಾಮನೆಗಳಿಂದ ವ್ಯಕ್ತಿ ಏನಾಗ್ತಾನೆ? ಸಪ್ತ ವ್ಯಸನಗಳ ಒಳಗೆ ಒಂದಕ್ಕೆ ಪ್ರಿಯನಾದಡೆ ಸಾಲದೆ ಸಪ್ತ ವ್ಯಸನಗಳು. ವ್ಯಸನ ಅಂದರೆ ಚಟ, ಸಪ್ತ ಅಂದರೆ ಏಳು ವಿಧವಾದ, ಏಳು ವಿಧವಾದ ಚಟಗಳು ಅಥವಾ ಏಳು ವಿಧವಾಗಿರ್ತಕ್ಕಂಥ ಈ ಕೆಟ್ಟ ಕಾರ್ಯಗಳಿದೆಯಲ್ಲ, ವ್ಯಸನ ಅಂದರೆ ಗೀಳು, ಚಟ, ಅದನ್ನೇ ಮಾಡ್ತಿರ್ಬೇಕು ಅಂತ. ಯಾವುದು ಆ ಸಪ್ತ ವ್ಯಸನಗಳು ಅಂದರೆ ಏಳು ಬಗೆಯ ಚಟಗಳು? ಒಂದು, ಹಾದ್ರ, ಹೆಣ್ಣು ಗಂಡುಗಳ ಸಮಾಜ ಒಪ್ಪಿತವಲ್ಲದಂಥ ಕಾಮದ ಸಂಬಂಧ. ಎರಡನದು ಜೂಜಾಟ, ಜೂಜಿಗೆ ಹಣವನ್ನು ಒಡ್ಡಿ ತ
ತನ್ನ ಎಲ್ಲವನ್ನು ಕೂಡ ಕಳ್ಕೊಳ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತು, ಯಾವುದೇ ಬಗೆಯ ಜೂಜಿನಲ್ಲಿ ಹಣವನ್ನು ಕಟ್ಟಿ 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 ವ್ಯಕ್ತಿ ತಾನು ಹಾಳಾಗುವುದಲ್ಲದೆ ತನ್ನ ಕುಟುಂಬವನ್ನೇ ನಾಶ ಮಾಡ್ತಾನೆ. ಅಲ್ಲಿಗೆ ಮೊದಲನೇ ಚಟ ವ್ಯಭಿಚಾರ, ಎರಡನೇದು ಜೂಜು, ಮೂರನೇದು ಕೊಲ್ಲುವುದು, ಪ್ರಾಣಿಗಳನ್ನು ಅಥವಾ ಬೇರೆಯವರನ್ನು ಮತ್ಯಾವುದೋ ಕಾರಣಕ್ಕಾಗಿ ಕೊಲೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನಾಲ್ಕನೇದು ಕುಡಿತ, ಮಾದಕ ಪಾನೀಯಗಳ ಸೇವನೆ. ಕುಡಿತದಿಂದ ವ್ಯಕ್ತಿ ತಾನ ಹಾಳಾಗುವುದಲ್ಲದೆ ತನ್ನ ಕುಟುಂಬವನ್ನು, ಮಕ್ಕಳನ್ನು, ತಂದೆ ತಾಯಿಗಳನ್ನು, ಇಡೀ ಎಲ್ಲವನ್ನೂ ನಾಶ ಮಾಡ್ತಾರೆ ಕುಡಿತದ ಚಟ. ನೆಕ್ಸ್ಟು ಮತ್ತೊಂದು ಬಿರುನುಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಅಂದರೆ ಒಳ್ಳೆಯದು ಅಂತ ಅಲ್ಲ, ಅಲ್ಲಿಗೆ ಕೊಲೆ ಮಾಡುವಂಥ, ಹಾದ್ರ ಮಾಡುವಂಥ, ಜೂಜಾಡುವಂಥ, ಅದರ ಸಾಲಿಗೆ ಬಿರುನುಡಿ. ಬಿರುನುಡಿ ಅಂತ ಅಂದರೆ ಬೈಗುಳವನ್ನು ಸೇರಿಸೋರೆ, ಅಂದರೆ ಇತರರ ಮನಸ್ಸನ್ನು ನೋಯಿಸುವಂತೆ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಕೂಡ ಒಂದು ಅತ್ಯಂತ ಕೆಟ್ಟ ಪಾಪ ಅಂತ ಹೇಳ್ತಾ ಇದ್ದಾರೆ. ಬಿರುನುಡಿ, ನಾವು ಆಡುವ ನುಡಿಗಳಿಂದ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅಲ್ಲಗಳಿತೀವಲ್ಲ, ಅದು ಕೂಡ ಜೂಜಿನಂತೆ, ವ್ಯಭಿಚಾರದಂತೆ, ಕೊಲೆಯಂತೆ ಅತ್ಯಂತ ಕೆಟ್ಟ ಒಂದು ಚಟ. ಮತ್ತೊಂದು ದಂಡನೆ, ಕಿರುಕುಳ ಕೊಡ್ತಕ್ಕಂಥದ್ದು, ಬೇರೆಯವರ ಮೈಮನಸ್ಸುಗಳಿಗೆ ಅಗಾಧವಾದ ನೋವನ್ನು ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಏಳನೇದು ಕಳ್ತನ, ಬೇರೆಯವರ ಆಸ್ತಿಪಾಸ್ತಿ, ಒಡವೆ, ವಸ್ತು, ಹಣಕಾಸನ್ನು ದೋಚುವುದು. ಈ ರೀತಿ ಏಳು ಬಗೆಯ ಚಟಗಳು. ಪಂಚೇಂದ್ರಿಯಗಳಲ್ಲಿ ಒಂದಕ್ಕೆ ವಶನಾದರೂ ಕೂಡ ವ್ಯಕ್ತಿ ನಾಶವಾಗ್ತಾನೆ. ಸಪ್ತ ವ್ಯಸನಗಳಲ್ಲಿ ಈ ಏಳು ಪಾಪಗಳಲ್ಲಿ ಯಾವ್ಯಾವುದು, ಹಾದರ, ಜೂಜು, ಕೊಲೆ, ಕುಡಿತ, ಬಿರುನುಡಿ, ದಂಡನೆ, ಕಳ್ಳತನ ಅನ್ನತಕ್ಕಂಥ ಈ ಏಳು ಬಗೆಯ ಕೆಟ್ಟ ನಡೆನುಡಿಗಳಲ್ಲಿ ಯಾವುದಾದರೂ ಒಂದನ್ನು ಚಟವನ್ನಾಗಿ ಮಾಡಿಕೊಂಡ್ರೂ ಸಾಕು, ಅಂತಹ ವ್ಯಕ್ತಿಯ ಬದುಕು ದುರಂತದಲ್ಲಿ ಕೊಳ್ಳುತ್ತದೆ. ಒಂದಕ್ಕೆ ಪ್ರಿಯನಾದಡೆ ಸಾಲದೆ, ಸಾಲದೆ ಅಂದರೆ ಬದುಕು ನಾಶವಾಗುವುದಕ್ಕೆ ಎಷ್ಟೋ ಬೇಕೇನಪ್ಪ, ಇದೊಂದೇ ಸಾಕು ಅಕ್ಕ ಹೇಳ್ತಾಳೆ. ಅದರಿಂದ ರತ್ನದ ಸಂಕಲೆಯಾದಡೇನು ಬಂಧನ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ರತ್ನದ ಸಂಕಲೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಪರಾಧದ ಮೇಲೆ ಅವನ್ನ ಬಂಧಿಸವ್ರೆ, ಯಾವುದರಲ್ಲಿ ಬಂಧಿಸವ್ರೆ, ಕಬ್ಬಿಣದ ಸಂಕೋಲೆ ಅಂದರೆ ಸಂಕಲೆ ಅಂತ ಅಂದರೆ ಸಂಕೋಲೆ, ಬೇಡಿ, ಸರಪಳಿ. ಯಾವುದನ್ನು, ಮಾಮೂಲಿಯಾಗಿ ವ್ಯಕ್ತಿಯನ್ನು ಬಂಧಿಸ್ಕರ್ಕೊಂಡು ಹೋಗ್ಬೇಕಾದ್ರೆ ಹಗ್ಗದಿಂದ ಅವನ್ನ ಕಟ್ಟಿಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಕಬ್ಬಿಣದ ಸರಪಳಿಯಿಂದ ಕಟ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ರತ್ನದ ಬೇಡಿಗಳಿಂದ ಕಟ್ಟವ್ರೆ ನಿಜ, ಆದರೆ ಸಂಕಲೆ ಅಂದರೆ ಆ ಬೇಡಿ, ಸಂಕೋಲೆ ವೃತ್ತದಿಂದ ಮಾಡಿದ ಆ ಕ್ಷಣಕ್ಕೆ ಅದು ಬೇಡಿಯಲ್ವೇ, ಅದು ಬಂಧನಕ್ಕೆ ಆತನ ಒಳಗೆ ಮಾಡಲಿಲ್ವೇ. ಅಂದರೆ ಮೇಲ್ನೋಟಕ್ಕೆ ಈ ವ್ಯಸನಗಳು ಚೆನ್ನಾಗಿ ಕಾಣಿಸ್ಬೋದೇನು, ಕುಡಿತ ಭಾಳ ಕುಡಿದು ಉಡ್ಡಾಡ್ತೀರಿ ಕಣೆ ಅನ್ಬೋದೇನೋ, ಇನ್ಯಾವುದೋ ಆಧಾರವನ್ನು ಮಾಡ್ಬೋದೇನೋ ಮತ್ತೊಂದು, ಆದರೆ ಇವೆಲ್ಲವೂ ಕೂಡ ಮನುಷ್ಯನನ್ನು ನಾಶ ಮಾಡ್ತವೆ. ಬಂಧನ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ, ಅದು ವೃತ್ತದ ಸರಪಳಿಯಾದರೂ ಕೂಡ ಅದು ಬಂಧನವೇ. ಆದ್ದರಿಂದ ಮನುಷ್ಯ ಪಂಚೇಂದ್ರಿಯಗಳಲ್ಲಿ ಒಂದನ್ನು ತಾನು ಅತಿಯಾಗಿ ಪ್ರೀತಿಸಿದ್ರೂ ಅವನ ಬದುಕು ನಾಶವಾಗುತ್ತೆ, ಸಪ್ತ ವ್ಯಸನಗಳಲ್ಲಿ ಒಂದಕ್ಕೆ ಒಳಗಾದರೂ ಕೂಡ ಅವನ ಜೀವನ ಹಾಳಾಗುತ್ತೆ. ಆದ್ದರಿಂದ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬಾಳಬೇಕು, ಯಾವುದೇ ಸಪ್ತ ವ್ಯಸನಗಳಲ್ಲಿ ಒಂದಕ್ಕೂ ಬಲಿಯಾಗಬಾರ್ದು ಅಂತ ಹೇಳಿದೆ. ನೋಡಿ, ರಕ್ತದ ಸಂಕಲೆಯಾದಡೇನು ಬಂಧನ ಬಿಡುವುದೇ, ವ್ಯಕ್ತಿಗೆ ತೊಡಿಸಿರುವ ಬೇಡಿಯು ರಕ್ತದ ಮಣಿಗಳಿಂದ ಕಂಗೊಳಿಸುತ್ತಿದ್ದರೇನು, ಅದು ಅವನನ್ನು ಕಟ್ಟಿ ಹಾಕಿದೆಯಲ್ಲದೆ ಅವನ ಬಿಡುಗಡೆಗೆ ನೆರವಾಗುವುದಿಲ್ಲ. ಹಾಗೆಯೇ ಆ ವ್ಯಸನಗಳು, ನೋಡಿ, ಸಿರಿವಂತಿಕೆಯ ನೆಲೆಯಲ್ಲಿರುವ ವ್ಯಕ್ತಿಗಳು ಹಣವನ್ನು ಚೆಲ್ಲುತ್ತಾ ಬೆಳೆಸಿಕೊಂಡಿರುವ ಚಟಗಳು ಹೊರನೋಟಕ್ಕೆ ಅದ್ದೂರಿಯಾಗಿ ಆಡಂಬರದಿಂದ ಕಂಗೊಳಿಸಿದರೂ ಒಳಗೊಳಗೆ ಅವರನ್ನು ನಾಶ ಮಾಡುತ್ತಿರುತ್ತವೆ ಎಂಬ ಸಂಗತಿಯನ್ನು ಈ ರೂಪಕವು ನಮಗೆ ಸೂಚಿಸ್ತಾ ಇದೆ. ಅಂದರೆ ಮನುಷ್ಯ ಜೀವನದ ಉದ್ದಕ್ಕೂ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿರಬೇಕು ಮತ್ತು ಯಾವುದೇ ಬಗೆಯ ಆ ಏಳು ಬಗೆಯ ವ್ಯಸನಗಳಲ್ಲಿ ಯಾವುದೇ ಒಂದಕ್ಕೂ ಒಳಗಾಗಬಾರದು ಇರತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನು ಈ ವಚನದಲ್ಲಿ ಅಕ್ಕನವರು ನಮಗೆ ನೀಡಿದ್ದಾರೆ.